बनू ड्रीम बॉय। हाय हाय रे ಪ್ರೇಮಲೋಕದ ರಣಧೀರನಿಗೆ ಹುಟ್ಟುಹಬ್ಬದ ಸಂಭ್ರಮ. 62ನೇ ವಸಂತಕ್ಕೆ ಕಾಲಿಟ್ಟ ಕರುನಾಡ ಕನಸುಗಾರ. ಅಭಿಮಾನಿಗಳ ಪ್ರೀತಿಯ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಸಂಗೀತ ಮಾಂತ್ರಿಕನಾಗಿ ಹಾಗೂ ಗೀತ ಸಾಹಿತಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಮೆರೆಯುತ್ತಿರುವ ಸಾಹುಕಾರ ಡಾಕ್ಟರ್ ವಿ ರವಿಚಂದ್ರನ್. ಕರುನಾಡ ತಾಯಿ ಸದಾ ಚಿನ್ಮಯಿ. ತಂದೆ ವೀರಸ್ವಾಮಿ ಖ್ಯಾತ ನಿರ್ಮಾಪಕರು, ಹಾಗಾಗಿ ಸಿನಿಮಾ ರಂಗಕ್ಕೆ ರವಿಚಂದ್ರನ್ ಅವರ ಪ್ರವೇಶ ಕಷ್ಟವೇನೂ ಅನಿಸಲಿಲ್ಲ. ಆದರೆ ತಮ್ಮ ಅಪ್ರತಿಮ ನಟನೆಯಿಂದಲೇ ಎಲ್ಲರ ಮನಗೆದ್ದವರು ರವಿಚಂದ್ರನ್. ಅದ್ಧೂರಿ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಹೆಗ್ಗಳಿಕೆ ಇವರದ್ದು. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ. ಚಂದನ ವನಕ್ಕೆ ಚಂದದ ನಟಿಯರನ್ನು ಪರಿಚಯಿಸಿದ ಕ್ರೇಜಿ ಸ್ಟಾರ್. ಇವರ ಚಿತ್ರದ ರೊಮ್ಯಾಂಟಿಕ್ ಸಾಂಗ್ಗಳೆಂದರೆ ಯುವ ಪೀಳಿಗೆಗೆ ಈಗಲೂ ಮತ್ತೇರಿಸುತ್ತದೆ. ಸ್ಯಾಂಡಲ್ವುಡ್ನ ಶೋಮ್ಯಾನ್ ಎಂದೇ ಹೆಸರಾಗಿರುವ ರವಿಚಂದ್ರನ್ ಅವರು ಅವರ ಚಿತ್ರದ ಒಂದೊಂದು ಫ್ರೇಮ್ಗಳನ್ನು ಸುಂದರವಾಗಿ, ಅದ್ಭುತವಾಗಿ ತೋರಿಸುವ ಪ್ರಯತ್ನದಲ್ಲಿರುತ್ತಾರೆ. ಅದಕ್ಕಾಗಿ ಶ್ರಮಿಸುತ್ತಾರೆ. ಹೂ, ಹಣ್ಣು, ಹೆಣ್ಣನ್ನು ಮನಮೋಹಕವಾಗಿ ತೋರಿಸಬಲ್ಲ ಅದ್ಭುತ ಕಲಾವಿದ ಎಂದರೆ ತಪ್ಪಾಗಲಾರದು. ದಶಕಗಳ ಹಿಂದೆಯೇ ಅದ್ಭುತ ಪ್ರಯತ್ನಗಳನ್ನು ಮಾಡಿದ ಸಿನಿಮಾ ತಂತ್ರಜ್ಞ ರವಿಚಂದ್ರನ್. 90ರ ದಶಕದಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾದ ಕನಸು ಕಂಡವರು. ಈಗಿನಂತೆ ಒಂದು ಭಾಷೆಯಲ್ಲಿ ಸಿನಿಮಾ ಮಾಡಿ 5 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಮಾಡುವುದಲ್ಲ, ಬದಲಿಗೆ ಒಂದೇ ಕಥೆಯಲ್ಲಿ ಬೇರೆ ಬೇರೆ ಭಾಷೆಯಲ್ಲಿನ ಆಯಾ ಚಿತ್ರರಂಗದ ಸ್ಟಾರ್ಗಳನ್ನು ಅಭಿನಯಿಸುವಂತೆ ಮಾಡಿದ್ದರು. ಈ ರೀತಿಯ ಪ್ರಯತ್ನದಲ್ಲಿ ಮಾಡಿದ ಶಾಂತಿ ಕ್ರಾಂತಿ ಸಿನಿಮಾ ಆ ಕಾಲದಲ್ಲಿ ಸೋಲುಂಡಿತ್ತು. ಆದರೆ ಅದಕ್ಕೆಲ್ಲ ತಲೆಕೆಡಿಸಿಕೊಳ್ಳದ ರವಿಚಂದ್ರನ್ ಚಿತ್ರರಂಗದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡರೂ ಕ್ರೇಜಿ ಸ್ಟಾರ್ನ ಕ್ರೇಜ್ ಕಡಿಮೆಯಾಗಲಿಲ್ಲ. ಕನಸುಗಾರನ ಕನಸಿಗೆ ಬ್ರೇಕ್ ಬೀಳಲಿಲ್ಲ. ಇತ್ತೀಚೆಗೆ ರಿಲೀಸ್ ಆದ ರವಿ ಬೋಪಣ್ಣ ಸಿನಿಮಾಗೆ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರದಿದ್ದರೂ ಸೋತೆ ಎಂದು ಹಿಂಜರಿಯದೆ ಪ್ರೇಕ್ಷಕರನ್ನು ಮೆಚ್ಚಿಸುವ ಸಿನಿಮಾ ನಾನೇ ಮಾಡೋದು, ಜನ ನನ್ನೋರು, ನಾನು ಜನರಿಗೆ ಸೇರಿದವನು ಎನ್ನುವ ಕನ್ನಡ ಚಿತ್ರರಂಗದ ಸಾಹುಕಾರನಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾರಿವನು ಡ್ರೀಮ್ ಬಾಯ್?